ನಾನು ವೆನ್ಯೂಗೆ ಮಧ್ಯಾಹ್ನ ಬಂದೆ ಮಧ್ಯಾಹ್ನದಿಂದ ಇಷ್ಟು ಜನ ಇಲ್ಲೇ ಇದ್ದಾರೆ ನಿಮಗೋಸ್ಕರ ಕಾಯ್ಕೊಂಡು ಸೋ ಅವರ ಬಗ್ಗೆ ಒಂದೆರಡು ಮಾತು ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಯಾಕಂದ್ರೆ ನಾವು ನಮ್ಮ ತಂದೆಯವರು ಹುಟ್ಟಿದ ಊರು ಹತ್ರ ಬಂದಿದ್ದೀವಿ ಬಹುಶಃ ಜನಗಳು ಯಾವತ್ತೂ ಮರೆಯಲ್ಲ ಅದನ್ನ ಯಾಕಂದರೆ ಒಂದು ನಂಟಿದೆ ತವರ ಮನೆಗೆ ಬಂದಾಗ ನಾವು ಯಾಕಂದರೆ ನಾವು ನಗರಕ್ಕೆ ಬರ್ತಾಯಿದ್ವು ಅವಾಗವಾಗ ಯಾಕಂದರೆ ಇಲ್ಲೇ ಬಂದು ಗಾಜ್ನೂರಿಗೆ ಕಾಲ ಕಳಿಬೇಕಾದ್ರೆ ನಗರದಲ್ಲಿ ನಮ್ಮ ಅತ್ತೆಯವರು ಇದ್ದರು ಇಲ್ಲೇ ಅಪ್ಪಾಜಿಯವ್ರ ಕೊನೆ ತಂಗಿ ಅವ್ರ ಮಕ್ಕಳೆಲ್ಲ ಅವಾಗ ಇಲ್ಲೇ ಓದ್ತಾ ಇದ್ರು ನಾವು ಅವಾಗ ಬರ್ತಾ ಇದ್ದೋ ಆಮೇಲೆ ನಮ್ಮ ಮಾವನೂ ಅಷ್ಟೇ ಬಾಲಕೃಷ್ಣ ಅವರು ಅಂತ ಇಲ್ಲಿ ಸಿಂಡಿಕೇಟ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ರು ಸೊ ಅದರಿಂದ ಅವ್ನು ನಂಟಿದ್ದಾರೆ ನಗರಕ್ಕೂ ನಮಗೂ ಅದಕ್ಕೆ ನಮ್ಮ ಜನ ಯಾವಾಗಲೂ ಇವತ್ತು ಬಂದಾಗಲೂ ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ರು ಅಲ್ಲಿ ಅದಕ್ಕೆ ನಂಟಿದ್ದೇ ಇದೆ ಒಂದು ನಿಮಿಷ ಅಮ್ಮ ಒಂದು ನಿಮಿಷ ಆಯ್ತು ಆಯ್ತು ಓಕೆ ಮೂವತ್ತಾರು ವರ್ಷದಿಂದ ನೋಡ್ಕೊಂಡು ಬರ್ತಾನೆ ಇದ್ದೀನಿ ಆಯ್ತು ಬಿಡು ಸಾಕು ಸಾಕು ಒಂದು ನಿಮಿಷ ಇರು ಒಂದು ನಿಮಿಷ ಮಾತಾಡೋಣ ಒಂದು ನಿಮಿಷ ಇರಮ್ಮ ಮಾತಾಡೋಣ ಏನ್ ಬೇಕು ಕರೆಕ್ಟ್ ಕರೆಕ್ಟ್ ಒಂದ್ ಡೈಲಾಗ್ ಅಲ್ವಾ ನಾನು ಕೇಳಿದೆ ಟ್ರೈಲರ್ ಅಲ್ವಾ ಅದ್ ಕೇಳ್ಬೇಕಲ್ವಾ ಸಿಂಪಲ್ ಆಗಿರೋದು ನೋಡಿ ಡಮ್ಮಿ ಪೀಸ್ ಅನ್ಕಂಡ ಜುಲೈ ಫಸ್ಟ್ ಬೈರಾಗಿ ಬಂದು ನೋಡಿ ಅವಾಗ ಗೊತ್ತಾಗುತ್ತೆ ಬೈರಾಗಿ ಚಿತ್ರ 123ನೇ ಚಿತ್ರ ಇವತ್ತಿನ ದಿನಕ್ಕೂ ಮೊದಲನೇ ಚಿತ್ರ ಮಾಡಿದಷ್ಟೇ ಶ್ರದ್ಧೆಯಿಂದ ನೀವೆಲ್ಲ ಚಿತ್ರ ಮಾಡ್ತೀರಂತ ನನಗೆ ಗೊತ್ತು ಹಾಗೆ ನಿಮ್ಮ ಜೊತೆಗಿರೋನೆಲ್ಲರೂ ನೀವೆಷ್ಟು ಬೆಳೆಸ್ತೀರಾ ಅಂತ ಇವರೆಲ್ಲರೂ ಮಾತಾಡಿದ್ದಾರೆ ಹೊಸ ಪ್ರೊಡ್ಯೂಸರು ಮತ್ತೆ ತುಂಬ ತಮಿಳಿನಲ್ಲಿ ಹೆಸರು ಮಾಡಿರುವಂತಹ ಡಿರೆಕ್ಟರು ಇವೆಲ್ಲದರ ಟೀಮ್ ಬಗ್ಗೆ ಒಂದೆರಡು ಮಾತು ಹೇಳೋಣ ತುಂಬ ಐ ಥಿಂಕ್ ಫಸ್ಟ್ ಕೃಷ್ಣ ಸಾರ್ಥಕ್ ಬಗ್ಗೆ ಹೇಳಬೇಕಂದ್ರೆ ಚಿಕ್ಕ ಹುಡುಗ ಯಂಗ್ ಬಾಯ್ ಅಂಡ್ ಈ ಸಿನಿಮಾ ನಡಿಬೇಕಂದ್ರೆ ಮದುವೆನ ಆಯ್ತು ಅತ್ತೆಗೆ ಆ್ಯಂಡ್ ಬಂದು ಕೇಳಬೇಕಾದ್ರೆ ತುಂಬ ಇಂಟ್ರೆಸ್ಟ್ ಮಾಡಬೇಕಂತ ವಿಜಯ್ ಮಿಲ್ಟನ್ ಅವ್ರು ಬಂದಿದ್ದರು ಸಬ್ಜೆಕ್ಟ್ ಚೆನ್ನಾಗಿತ್ತು ಒಂದು ಯೂನಿವರ್ಸಲ್ ಆಗಿತ್ತು ಒಂದು ಏನಂತೀವಿ ಒಂದು ಸಿಂಪಲ್ ಸಬ್ಜೆಕ್ಟ್ನ